अंदर रास्ते आने के लिए। ಕಣಿವೆನಹಳ್ಳಿ ಎಂಬ ಗ್ರಾಮದ ಬಳಿ ಇದ್ದೀನಿ. ಮತ್ತೆ ನಾನು ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾಲೂರು ಔಟರ್ ರಿಂಗ್ ರೋಡಲ್ಲಿ, ಅಂದರೆ ಮಾಲೂರು ಆಚೆ ಕಡೆ ಔಟ್ಸ್ಕರ್ಟ್ಸಲ್ಲಿ ಹೊಸ ರಿಂಗ್ ರೋಡ್ ಹಾದು ಹೋಗ್ತಾ ಇದೆ. ಬೆಂಗಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ವೇ. ನಾನು ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ. ನ್ಯೂ ಲೊಕೇಶನಲ್ಲಿ, ನ್ಯೂ ಜಾಗದಲ್ಲಿ ಈ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಮಣ್ಣಿನ ಕೆಲಸಗಳೆಲ್ಲ ನಡೆದಿದೆ. ದಿಲೀಪ್ ಬಿಲ್ಡ್ಕಾನ್ ಪ್ರೈವೇಟ್ ಲಿಮಿಟೆಡ್ ಪ್ಯಾಕೇಜ್ 1 ಮತ್ತು ಪ್ಯಾಕೇಜ್ 2 ಅವರಿಗೆ ಟೆಂಡರ್ ಸಿಕ್ಕಿದೆ. ಮತ್ತು ಈ ರಸ್ತೆ ಕಾಮಗಾರಿಯನ್ನು ದಿಲೀಪ್ ಬಿಲ್ಡ್ಕಾನ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಔಟರ್ ರಿಂಗ್ ರೋಡ್ ಔಟ್ಸ್ಕರ್ಟ್ಸಲ್ಲಿ ನಾನು ಹೋಗ್ತಾ ಇದ್ದೀನಿ, ಮಾಲೂರು ಔಟ್ಸ್ಕರ್ಟ್ಸಲ್ಲಿ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಪ್ಯಾಕೇಜ್ ವೈಸ್ ಡಿವೈಡ್ ಮಾಡಿದ್ದಾರೆ. ಪ್ಯಾಕೇಜ್ 1 ಬಂದು ಹೊಸಕೋಟೆಯಿಂದ ಮಾಲೂರುವರೆಗೂ ಕೆಲಸಗಳು ನಡೆಯುತ್ತದೆ. ಪ್ಯಾಕೇಜ್ 1 ದಿಲೀಪ್ ಬಿಲ್ಡ್ಕಾನ್ ಪ್ರೈವೇಟ್ ಲಿಮಿಟೆಡ್ನವರು ಟೆಂಡರಲ್ಲಿ ಗೆದ್ದಿದ್ದಾರೆ. ಮತ್ತು ಪ್ಯಾಕೇಜ್ 2 ದಿಲೀಪ್ ಬಿಲ್ಡ್ಕಾನ್ ಅವರೇ ಟೆಂಡರನ್ನು ದಕ್ಕಿಸಿಕೊಂಡಿದ್ದಾರೆ. ಪ್ಯಾಕೇಜ್ 2 ಮಾಲೂರಿಂದ ಬಂಗಾರಪೇಟೆವರೆಗೂ ರಸ್ತೆ ಕಾಮಗಾರಿ ಕೆಲಸಗಳು ನಡೆಯುತ್ತವೆ. ಪ್ಯಾಕೇಜ್ 1 ಮತ್ತು ಪ್ಯಾಕೇಜ್ 2 ದಿಲೀಪ್ ಬಿಲ್ಡ್ಕಾನ್ ಅವರು ರಸ್ತೆ ನಿರ್ಮಾಣ ಕಾರ್ಯವನ್ನು ನಿರ್ಮಿಸ್ತಾರೆ. ಮತ್ತು ಉಳಿದ ಪ್ಯಾಕೇಜ್ಗಳನ್ನು ಬೇರೆ ಕಂಪ್ನಿಯ ರಸ್ತೆ ಟೆಂಡರ್ಗಳಲ್ಲಿ ವಿಜೇತರಾಗಿದ್ದಾರೆ. ನಾನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹೊಸಕೋಟೆಯಿಂದ ಬಂಗಾರಪೇಟೆ ಆಂಧ್ರ ಪ್ರದೇಶವರೆಗೂ ಬಾರ್ಡ್ರವರೆಗೂ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತೀರೋ ಅವರು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ವೀಡಿಯೋಗಳನ್ನು ಹೆಚ್ಚಾಗಿ ನೋಡ್ತಾಯಿರಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ಬೋದು, ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಜಾಗದಲ್ಲಿ ಗಾಡಿಗಳು ಓಡಾಡದೇ ಇರೋ ಹಾಗೆ ರಸ್ತೆ ಮೇಲೆ ಕಲ್ಲುಗಳನ್ನು ಮತ್ತು ತೆಂಗಿನ ಮರದ ಬುಡನ್ನು ತಂದು ಹಾಕಿದ್ದಾರೆ. ಯಾಕಂತ ಗೊತ್ತಿಲ್ಲ ನನಗೂ. ಇಲ್ಲಿ ಮಣ್ಣಿನ ಕೆಲಸಗಳು ನಡೀತಾ ಇದೆ ನೋಡಿ. ರಸ್ತೆ ಅಲ್ಲಲ್ಲಿ ಕಲ್ಲುಗಳನ್ನು, ತೆಂಗಿನ ಮರದ ಬುಡಗಳನ್ನು ಅಡ್ಡ ಹಾಕಿದ್ದಾರೆ. ಯಾವುದೇ ಗಾಡಿಗಳು ಓಡಾಡದೇ ಇರಲಿ ಅಂತ ಈ ರೀತಿ ಮಾಡಿದ್ದಾರೆ ಅನ್ಕೊತೀನಿ. ಇಲ್ಲಿ ರಸ್ತೆ ಮಧ್ಯೆ ಒಂದು ಚಿಕ್ಕದಾದ ಕಲ್ಲಿನ ಬಂಡೆಗಳು ಹಾದು ಹೋಗಿದೆ. ಮೋಸ್ಟ್ಲಿ ಇದನ್ನು ತೆಗೆಯೋದಕ್ಕೋಸ್ಕರ ರಸ್ತೆಯಲ್ಲಿ ಯಾವುದೇ ಗಾಡಿಗಳು ಬರದೇ ಇಲ್ಲಿ ಅಡ್ಡ ಆಗಿರ್ಬೋದು ಅನ್ಕೊತೀನಿ. ಯಾಕಂದರೆ ಗ್ರ್ಯಾನೈಟ್ ಇಟ್ಟು ಇದನ್ನು ಉಡಾಯಿಸ್ತಾರೆ, ಅದಕ್ಕೋಸ್ಕರ ಇರ್ಬೋದು. Thank you.
ಕೋಬ್ಲಾಪುರ ಎಂಬ ಗ್ರಾಮದಲ್ಲಿ ವಿವೇಕಾನಂದರ ಪಾದಸೇವೆ ಕೊಡ್ತಾ ಇದ್ದಾರೆ. ನಾನು ದಾಬಾಸ್ಪೇಟೆಯಿಂದ ದೊಡ್ಡಬಾಪುರಕ್ಕೆ ಬರೋವಾಗಲೂ ಅಲ್ಲೊಂದು ಓಬ್ಲಾಪುರ ಸಿಗುತ್ತೆ. ಈಗ ಅಬ್ಬೇನಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದಾಗ ಇಲ್ಲೊಂದು ಓಬ್ಲಾಪುರ ಸಿಕ್ಕಿದೆ ಮಾಲೂರು ಬಳಿ. ನಾನು ಊರು ಒಳಗಡೆಯಿಂದ ಬಂದೆ, ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಮೋರಿ ಕಟ್ಟಿದ್ದು ಕಂಪ್ಲೀಟ್ ಆಗೋಗಿದೆ. ಹಾಗೆಯೇ ಇಲ್ಲಿ ಮಣ್ಣಿನ ಕೆಲಸಗಳು ತುಂಬ ವೇಗವಾಗಿ ನಡೀತಾ ಇದೆ.